ನೋಡಿ ನಾವು ಈ ಸೆಷನಲ್ಲಿ ಅಡಿಷನ್ ಆ್ಯಂಡ್ ಸಬ್ ಟ್ರಾಕ್ಷನ್ ಆರ್ ಅನ್ಲೈ ಫ್ರ್ಯಾಕ್ಷನ್ಸ್ಗೆ ಮಾಡ್ತಾ ಇದ್ದೀವಿ ಹಾಗಾದರೆ ನಾವು ಮೊದಲಿಗೆ ಅನ್ಲೈಕ್ ಫ್ರ್ಯಾಕ್ಷನ್ ಅಂದರೆ ಏನು ಅಂತ ತಿಳ್ಕೊಳೋಣ ಫ್ರ್ಯಾಕ್ಷನ್ಸ್ ವಿತ್ ಡಿಫ್ರೆಂಟ್ ಡಿನಾಮಿನೇಟರ್ಸ್ ಯಾವ ಫ್ರ್ಯಾಕ್ಷನ್ಗಳಿಗೆ ಡಿನಾಮಿನೇಟರ್ಗಳು ಡಿಫ್ರೆಂಟ್ ಆಗಿದ್ದರೆ ಅದನ್ನು ನಾವು ಅನ್ಲೈಕ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ ನೋಡಿ ಎಕ್ಸಾಂಪಲ್ ಇಲ್ಲೇ ಇದೆ ನಿಮಗೆ ನೋಡಿ ತ್ರೀ ಬೈ ಟೆನ್ ಪ್ಲಸ್ ಸೆವೆನ್ ಬೈ ಫಿಫ್ಟೀನ್ ಇದೆ ತ್ರೀ ಬೈ ಟೆನ್ ಇದೆ ಡಿನಾಮಿನೇಟ್ರ್ ಟೆನ್ ಇದೆ ಸೆವೆನ್ ಬೈ ಫಿಫ್ಟೀನು ಡಿನಾಮಿನೇಟ್ರ್ ಎಷ್ಟಿದೆ ಫಿಫ್ಟೀನ್ ಇದೆ ಹಾಗಾದರೆ ಟೆನ್ನು ಮತ್ತು ಫಿಫ್ಟೀನ್ ಇರೋದರಿಂದ ತ್ರೀ ಬೈ ಟೆನ್ ಮತ್ತು ಸೆವೆನ್ ಬೈ ಫಿಫ್ಟೀನನ್ನು ನಾವು ಅನ್ಯ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ ಹಾಗಾದರೆ ಅನ್ಯ ಫ್ರ್ಯಾಕ್ಷನ್ಗಳನ್ನು ಕೊಟ್ಟಾಗ ಅಡಿಷನ್ ಅಥವಾ ಸಬ್ ಫ್ರ್ಯಾಕ್ಷನನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳೋಣ ನೋಡಿ ಇಲ್ಲಿ ಯಾವಾಗೂ ಅಷ್ಟೇ ಡಿನಾಮಿನೇಟರ್ಗಳು ಡಿಫ್ರೆಂಟ್ ಇತ್ತು ಅಂದರೆ ನಾವು ಅಡಿಷನ್ ಅಥವಾ ಸಬ್ಟ್ರಾಕ್ಷನನ್ನು ಮಾಡೋದಕ್ಕೆ ಬರಲ್ಲ ಹಾಗಾದರೆ ನಾವು ಏನು ಮಾಡಬೇಕು ಅಂದರೆ ಡಿನಾಮಿನೇಟ್ರ್ಗಳು ಸೇಮ್ ಬರುವ ಹಾಗೆ ಮಾಡ್ಕೋಬೇಕು ಹಾಗಾದರೆ ಡಿನಾಮಿನೇಟ್ರ್ ನಾವು ಸೇಮ್ ಮಾಡಬೇಕು ಅಂದರೆ ನಾವು ಈಗಾಗಲೇ ನಾವು ಕಲ್ತಿದ್ದೀವಿ ಎಲ್ ಸಿ ಎಮ್ಮನ್ನು ಡಿನಾಮಿನೇಟ್ರಿಗೆ ಎಲ್ ಸಿ ಎಮ್ಮನ್ನು ಮಾಡಿದರೆ ನಾವು ಈ ಡಿನಾಮಿನೇಟರ್ಗಳನ್ನು ಸೇಮ್ ಮಾಡ್ಕೋಬೋದು ಹಾಗಾದರೆ ಹೇಗೆ ಅಂದರೆ ನೋಡಿ ಇಲ್ಲಿ ಡಿನಾಮಿನೇಟ್ರಲ್ಲಿ ಟೆನ್ ಇದೆ ಇದೆ ಫಿಫ್ಟೀನ್ ಇದೆ ಟೆನ್ ಮತ್ತು ಫಿಫ್ಟೀನಿಗೆ ಎಲ್ ಸಿ ಅನ್ನು ತೊಗೊಳೋಣ ನಾನು ಮುಂಚೆನೇ ಹೇಳೀನಿ ಎಲ್ ಸಿ ಎಮನ್ನು ಮಾಡುವಾಗ ಫಸ್ಟ್ ಪ್ರೈಮ್ ನಂಬರಿಂದನೇ ಬರ್ತಾ ಶುರು ಮಾಡಬೇಕು ಇದು ಟೂ ಅಲ್ಲಿ ಹೋಗುತ್ತಾ ಫಸ್ಟ್ ಪ್ರೈಮ್ ನಂಬರ್ ಟು ಟೂ ಅಲ್ಲಿ ಹೋಗುತ್ತಾ ನೋಡಿ ಯಾವುದಾದ್ರೂ ಒಂದು ನಂಬರು ಎಸ್ ಟೆನ್ ಹೋಗುತ್ತೆ ಹಾಗಾದರೆ ಟೂ ಪೈಸ ಟೆನ್ ಫಿಫ್ಟೀನ್ ಹೋಗೋಲ್ಲ ಫಿಫ್ಟೀನನ್ನು ಹಾಗೆ ಇಟ್ಕೊಳ್ತೀನಿ ನೆಕ್ಸ್ಟು ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು ತ್ರೀ ತ್ರೀಯಲ್ಲಿ ಹೋಗುತ್ತಾ ಎಸ್ ಫಿಫ್ಟೀನ್ ಹೋಗುತ್ತೆ ತ್ರೀ ಪೈಸ ಹೋಗಲ್ಲ ಹಾಗೆ ಇಡ್ತೀನಿ ತ್ರೀ ಫೈಝಾ ಫಿಫ್ಟೀನ್ ನೆಕ್ಸ್ಟ್ ಫೈವಲ್ಲಿ ಹೋಗುತ್ತೆ ಫೈ ಒನ್ಸ ಫೈ ಒನ್ಸ ಹಾಗಾದರೆ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಇಷ್ಟು ಪ್ರೈಮ್ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದರೆ ನನಗೆ ಎಲ್ ಸಿ ಎಮ್ ಬರುತ್ತೆ ಟೂ ಇಂಟು ತ್ರೀ ಇಂಟು ಫೈವ್ ಟು ತ್ರೀ ಸಿಕ್ಸ್ ಸಿಕ್ಸ್ ಫೈಝ ತರ್ಟಿ ಎಲ್ ಸಿ ಎಮ್ ಈಸ್ ತರ್ಟಿ ಈಗ ಏನು ಮಾಡಬೇಕು ಅಂದರೆ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದಕ್ಕೂ ಡಿನಾಮಿನೇಟರು ತರ್ಟಿ ಪ್ಲಸ್ ಇದಕ್ಕೂ ಡಿನಾಮಿನೇಟ್ರು ತರ್ಟಿ ಆಗಿರುತ್ತೆ ಹಾಗಾದರೆ ಈಗ ನಾವು ಐಡೆಂಟಿಫೈ ಟೆನ್ ಇರೋದು ತರ್ಟಿ ಆಗಿದೆ ಅಂದರೆ ಟೆನ್ನಿಗೆ ಏನು ಮಲ್ಟಿಪ್ಲೈ ಆಗಿದೆ ಟೆನ್ ತ್ರೀ ಸ ತರ್ಟಿ ಆಗಿದೆ ಹಾಗಾದರೆ ಫಿಫ್ಟೀನು ಫಿಫ್ಟೀನ್ ಟೂ ಸ ತರ್ಟಿ ಆಗಿದೆ ಯಾವಾಗೂ ಅಷ್ಟೇ ಡಿನಾಮಿನೇಟ್ರಿಗೆ ಮಲ್ಟಿಪ್ಲೈ ಆಗಿದೆ ಅಂದರೆ ನ್ಯೂಮರೇಟ್ರಿಗೂ ಸೇಮ್ ನಂಬರನ್ನು ಮಲ್ಟಿಪ್ಲೈ ಮಾಡಬೇಕು ಹಾಗಾದರೆ ಇಂಟು ತ್ರೀ ಆಗಿದೆ ಅಂದರೆ ಇಲ್ಲಿಗೂ ಇಂಟು ತ್ರೀ ಆಗುತ್ತೆ ಇಂಟು ಟೂ ಆಗಿದೆ ಅಂದರೆ ಇಲ್ಲಿಗೂ ಇಂಟು ಟೂ ಆಗಿದೆ ಟೆನ್ ತ್ರೀಝಾ ತರ್ಟಿ ಮುಂಚೆನೇ ಬರ್ಬಿಟ್ಟೀನಿ ದಟ್ ಈಸ್ ದ ಎಲ್ ಸಿ ಎಮ್ ಹಾಗಾದರೆ ತ್ರೀ ತ್ರೀಝಾ ನೈನ್ ಪ್ಲಸ್ಸಿಗೆ ಪ್ಲಸ್ ಇದೆ ಸೆವೆನ್ ಟೂಸ ಫೋರ್ಟೀನ್ ನೋಡಿ ಡಿನಾಮಿನೇಟರ್ಗಳು ಸೇಮ್ ಮಾಡಿ ಸೇಮ್ ಬಂದಿದೆ ಅಂದರೆ ಇದೇನಾಯಿತು ಲೈಕ್ ಫ್ರ್ಯಾಕ್ಷನ್ ಆಯಿತು ಲೈಕ್ ಫ್ರ್ಯಾಕ್ಷನ್ಗಳನ್ನು ನಾವೀಗ ಮಾಡಿ ಸಿಂಪ್ಲಿಫೈ ಮಾಡೋದು ಗೊತ್ತಿದೆ ಡಿವೈಡ್ ಬೈ ತರ್ಟಿ ಆಗುತ್ತೆ ನೈನ್ ಪ್ಲಸ್ ಫೋರ್ಟೀನ್ ಆಯಿತು ಅಡಿಷನ್ ಮಾಡಿದರೆ ಎಷ್ಟು ಬರುತ್ತೆ ಅಡಿಷನ್ ಮಾಡಿದರೆ ಟ್ವೆಂಟಿ ತ್ರೀ ಬೈ ತರ್ಟಿ ಬರುತ್ತೆ ಇಷ್ಟೇ ಸಿಂಪಲ್ಲಾಗಿ ನಾವು ಅನ್ಲೈ ಪ್ರಾಕ್ಷನ್ಗಳಿಗೆ ನಾವೇನು ಮಾಡ್ಬೋದು ಅಡಿಷನ್ ಮತ್ತು ಸಬ್ ಮಾಡ್ಬೋದು ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ ನಾನೇ ಓಕೆ ನೋಡಿ ಇಲ್ಲಿ ಡಿವೈಡ್ ಬೈ ಸಿಕ್ಸ್ ಇದೆ ಡಿವೈಡ್ ಬೈ ತ್ರೀ ಇದೆ ಹಾಗಾದರೆ ನಾನು ಈ ಸಿಕ್ಸ್ ಮತ್ತು ತ್ರೀಯನ್ನು ತೊಗೊಳ್ತಾ ಇದ್ದೀನಿ ಸಿಕ್ಸ್ ಮತ್ತು ತ್ರೀಗೆ ಏನು ಮಾಡ್ತೀನಿ ಎಲ್ ಸಿ ಎಮ್ ತೊಗೊಳ್ತೀನಿ ಇದು ಫಸ್ಟ್ ಪ್ರೈಮ್ ನಂಬರ್ ಟೂ ಇಂದ ಹೋಗ್ತಾಯಿದೆ ಟು ತ್ರೀ ಜ ಸಿಕ್ಸ್ ತ್ರೀ ಹಾಗೆ ಬಂತು ನೆಕ್ಸ್ಟ್ ತ್ರೀ ಅಲ್ಲಿ ಹೋಗುತ್ತೆ ತ್ರೀ ಒನ್ ಝಾ ತ್ರೀ ಒನ್ ಝಾ ದರ್ ಓರ್ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಟೂ ಇಂಟು ತ್ರೀ ಟೂ ತ್ರೀ ಝಾ ಸಿಕ್ಸ್ ಆಯಿತು ದೆರ್ ಫೋರ್ ಡಿವೈಡ್ ಬೈ ಸಿಕ್ಸ್ ಆಗುತ್ತೆ ಮೈನಸ್ ಡಿವೈಡ್ ಬೈ ಸಿಕ್ಸ್ ಆಗುತ್ತೆ ಹಾಗಾದರೆ ಸಿಕ್ಸ್ಗೆ ಏನು ಮಲ್ಟಿಪ್ಲೈ ಮಾಡಿದರೆ ಸಿಕ್ಸ್ ಬರುತ್ತೆ ಇಂಟು ಒನ್ ಸಿಕ್ಸ್ ಒಂದು ಝಾ ಸಿಕ್ಸ್ ಅಲ್ವಾ ಅದೇ ಒಂದು ಮೇಲೆ ಮಲ್ಟಿಪ್ಲೈ ಆಗುತ್ತೆ ನೆಕ್ಸ್ಟ್ ತ್ರೀಗೆ ಏನು ಮಲ್ಟಿಪ್ಲೈ ಮಾಡಿದರೆ ಸಿಕ್ಸ್ ಬರುತ್ತೆ ತ್ರೀ ಟೂ ಝ ಸಿಕ್ಸ್ ಹಾಗಾದರೆ ಆ ಟು ಮೇಲೆ ಮಲ್ಟಿಪ್ಲೈ ಆಯಿತು ನೆಕ್ಸ್ಟ್ ಸೆವೆನ್ ಒಂದು ಸೆವೆನ್ ಮೈನಸ್ ಒನ್ ಟೂ ಝಾ ಟೂ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಸೆವೆನ್ ಮೈನಸ್ ಟು ಹೋ ಡಿವೈಡ್ ಬೈ ಸಿಕ್ಸ್ ಅಂದರೆ ಡಿನಾಮಿನೇಟ್ರಲ್ಲಿ ಸೇಮ್ ಬಂದಿದೆ ನೆಕ್ಸ್ಟ್ ಪ್ಲಸ್ ಇದೆ ಮೈನಸ್ ಇದೆ ಡಿಫ್ರೆಂಟ್ ಸೈನ್ ಇದೆ ಅಂದರೆ ಸಬ್ಟ್ರಾಕ್ಷನ್ ಮಾಡ್ತೀವಿ ಸೆವೆನಲ್ಲಿ ಟು ಹೋದರೆ ಫೈವ್ ಸೆವೆನ್ ದೊಡ್ಡದಾಗಿದೆ ಹಾಗಾದರೆ ಸೆವೆನಿನ ಸೈನ್ ಚಿಹ್ನೆ ಏನಾಗಿದೆ ಪ್ಲಸ್ ಆಗಿದೆ ಪ್ಲಸ್ ಫೈವ್ ಬೈ ಸಿಕ್ಸ್ ಆಗುತ್ತೆ ನೋಡಿ ಈಗ ತ್ರೀ ಫ್ರ್ಯಾಕ್ಷನ್ ಇರುವಂತಹ ನಂಬರನ್ನು ತಗೊಂಡಿನಿ ಇಲ್ಲಿ ಡಿನಾಮಿನೇಟ್ರಲ್ಲಿ ತ್ರೀ ಇದೆ ಫೋರ್ ಇದೆ ಟೂ ಇದೆ ಮೂರೂ ಸಹ ಡಿಫ್ರೆಂಟ್ ಆಗಿರೋದ್ರಿಂದ ಆ ಮೂರೂ ಡಿನಾಮಿನೇಟ್ರಿಗೂ ನಾವೇನು ಮಾಡಬೇಕು ಎಲ್ ಸಿ ಎಮ್ ಅನ್ನು ತೆಗಿಬೇಕಾಗತ್ತೆ ತ್ರೀ ಫೋರ್ ಟೂ ಫಸ್ಟಿಂದಲ್ಲಿ ಅಲ್ಲಿ ಡಿನಾಮಿನೇಟ್ರ್ ತ್ರೀ ಇದೆ ನೆಕ್ಸ್ಟ್ ಫೋರ್ ಇದೆ ನೆಕ್ಸ್ಟು ಟೂ ಇದೆ ಹಾಗಾದ್ರೆ ಎಲ್ ಸಿ ಎಮ್ಮನ್ನು ಮಾಡೋಣ ಫಸ್ಟ್ ಪ್ರೈಮ್ ನಂಬರ್ ಇಂದ ಹೋಗುತ್ತೆ ತ್ರೀ ಹೋಗಲ್ಲ ಹಾಗೆ ಬರೆಯೋಣ ಟೂ ಟೂ ಝ ಫೋರ್ ಟೂ ಒನ್ ಝಾ ಟೂ ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ನಂಬರ್ ಇಂದ ಹೋಗುತ್ತೆ ತ್ರೀ ಹಾಗೆ ಬರೀತೀನಿ ಟೂ ಟೂ ಒನ್ ಝ ಟೂ ಒನ್ ಹಾಗೆ ಬರುತ್ತೆ ನೆಕ್ಸ್ಟ್ ಇಂದ ಹೋಗುತ್ತೆ ತ್ರೀ ಒನ್ ಝ ಒನ್ ಝ ದೇರ್ ಫೋರ್ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಟು ಇಂಟು ಟೂ ಇಂಟು ತ್ರೀ ಟು ಟು ಝರ್ ಓರ್ ತ್ರೀ ಝೆಲ್ವ್ ಎಲ್ ಸಿ ಎಮ್ ಈಸ್ ಓರ್ ಅಲ್ಲ ಸಾರಿ ಎಲ್ ಸಿ ಎಮ್ ಈಸ್ ಟ್ವೆಲ್ವ್ ಆಯಿತು ನೆಕ್ಸ್ಟ್ ಈಗ ಏನಾಗುತ್ತೆ ಡಿವೈಡ್ ಬೈ ಟ್ವೆಲ್ವ್ ಆಗುತ್ತೆ ಪ್ಲಸ್ ಡಿವೈಡ್ ಬೈ ಟ್ವೆಲ್ವ್ ಆಗುತ್ತೆ ಪ್ಲಸ್ ಡಿವೈಡ್ ಬೈ ಟ್ವೆಲ್ವ್ ಆಯಿತು ಹಾಗಾದರೆ ತ್ರೀ ಇರೋದು ಟ್ವೆಲ್ವ್ ಆಗಿದೆ ಅಂದರೆ ತ್ರೀ ಓರ್ ಝ ಟ್ ಟ್ ಟ್ವೆಲ್ವ್ ಇಂಟು ಓರ್ ಆಗುತ್ತೆ ಮೇಲೆ ನೆಕ್ಸ್ಟ್ ಓರ್ ಇರೋದು ಟ್ವೆಲ್ವ್ ಆಗಿದೆ ಅಂದರೆ ಓರ್ ತ್ರೀ ಝಾ ಟ್ವೆಲ್ವ್ ಆಗಿದೆ ಇಂಟು ತ್ರೀ ಆಗುತ್ತೆ ನೆಕ್ಸ್ಟ್ ಟೂ ಇರೋದು ಟ್ವೆಲ್ವ್ ಆಗಿದೆ ಅಂದರೆ ಟೂ ಸಿಕ್ಸ ಟ್ವೆಲ್ವ್ ಆಗಿದೆ ಮೇಲು ಇಂಟು ಸಿಕ್ಸ್ ಆಗುತ್ತೆ ನೆಕ್ಸ್ಟ್ ಮೇಲಿಂದೆಲ್ಲ ಮಲ್ಟಿಪ್ಲೈ ಮಾಡಿ ಸೈನ್ ಬರ್ಬಿಡೋಣ ಟೂ ಫೋರ್ ಝ ಏಟ್ ಪ್ಲಸ್ ಇದೆ ತ್ರೀ ತ್ರೀ ಝ ನೈನ್ ಮೈನಸ್ ಇದೆ ಸೈನು ಒನ್ ಸಿಕ್ಸ ಸಿಕ್ಸ್ ನೆಕ್ಸ್ಟ್ ನೋಡಿ ಓಲ್ ಡಿವೈಡ್ ಬೈ ಟ್ವೆಲ್ವ್ ಆಯಿತು ಯಾಕೆಂದರೆ ಎಲ್ಲದ್ದು ಡಿನಾಮಿನೇಟರು ಸೇಮ್ ಇದೆ ಯಾವುದದು ಟ್ವೆಲ್ವ್ ಇದೆ ಓಕೆ ಮೇನ್ ಬರೆಯೋಣ ಏಯ್ಟ್ ಪ್ಲಸ್ ನೈನ್ ಮೈನಸ್ ಸಿಕ್ಸ್ ಇದೆ ನೆಕ್ಸ್ಟ್ ಇವೆರಡು ಪಸ್ಟಿಗೆ ಸಾಲ್ವ್ ಮಾಡೋಣ ಪ್ಲಸ್ಸು ಪ್ಲಸ್ ಇರೋದು ಅಡಿಷನ್ ನೈನ್ ಪ್ಲಸ್ ಏಯ್ಟ್ ಎಷ್ಟಾಯಿತು ಸೆವೆಂಟೀನ್ ನೈನ್ ದೊಡ್ಡದಾಗಿರೋಂಥ ಪ್ಲಸ್ಸಿಗೆ ಬಂತು ಮೈನಸ್ ಸಿಕ್ಸ್ ಬೈ ಟ್ವೆಲ್ವ್ ಆಯಿತು ನೆಕ್ಸ್ಟ್ ಪ್ಲಸ್ಸು ಮೈನಸ್ ಇದೆ ಸಬ್ಟ್ರಾಕ್ಷನ್ನು ಸೆವೆಂಟೀನಲ್ಲಿ ಸಿಕ್ಸ್ ಹೋದರೆ ಇಲೆವೆನ್ನು ಸೆವೆಂಟೀನ್ ದೊಡ್ಡದು ಹಾಗಾಗಿ ಪ್ಲಸ್ ಇಲೆವೆನ್ ಬೈ ಟ್ವೆಲ್ವು ಈ ಥರ ನಾವು ಸಾಲ್ವ್ ಮಾಡ್ಬೇಕು ಯಾವಾಗೂ ಅಷ್ಟೇ ಡಿನಾಮಿನೇಟರ್ಗಳು ಡಿಫ್ರೆಂಟ್ ಇದ್ದರೆ ಎಲ್ ಸಿ ಎಮ್ಮನ್ನು ತೆಗೆದು ನಾವು ಸಾಲ್ವ್ ಮಾಡಬೇಕಾಗುತ್ತೆ